ನಮಸ್ಕಾರ. ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿಗೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಇಂದು ನಮ್ಮದು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿರುವುದರ ಜೊತೆ ಜೊತೆಗೇ ಕರ್ನಾಟಕದಲ್ಲಿ ಒಂದು ರಾಜಕೀಯ ಅಲ್ಲೋಲ ಕಲ್ಲೋಲ ಪ್ರಾರಂಭವಾಗಿದೆ. ಆ ರಾಜಕೀಯ ಅಲ್ಲೋಲ ಕಲ್ಲೋಲ ಈ ನಮ್ಮ ರಾಜ್ಯದಿಂದಲ್ಲ, ಬೇರೆ ನಮ್ಮ ನೆರೆ ರಾಜ್ಯವಾಗಿರುವಂತಹ ಮುಖ್ಯಮಂತ್ರಿಗಳ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಸಿಂಧೆ ಅವರು ಎಸೆದಿರುವಂತಹ ಒಂದು ಬಾಂಬ್ ಕರ್ನಾಟಕದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಏನಂತಂದ್ರೆ ಮಹಾರಾಷ್ಟ್ರ ಮಾದರಿಯಾಗಿ ಕರ್ನಾಟಕದಲ್ಲಿ ಕೂಡ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಲಾಗುವುದು, ಸರ್ಕಾರ ಬದಲಾವಣೆ ಮಾಡಲಾಗುವುದು ಎಂದು ಹೇಳಿಕೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಏನು ಭೂಕಂಪನೆ ಸೃಷ್ಟಿ ಮಾಡಿದೆ ಅನ್ಬೋದು. ಇದಕ್ಕಾಗಿ ಅನೇಕ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ, ಅದರ ಜೊತೆಗೆ ನಾಯಕರುಗಳು ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನಾನೀಗ KPCC ಸದಸ್ಯರಾದಂಥ ಮತ್ತು SC ಅಧ್ಯಕ್ಷರಾದಂಥ SC ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಅನಂತಕುಮಾರ್ ಬೆಕ್ಕೋಡ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ವಾಹಿನಿ ಜೊತೆ ಈ ವಿಷಯವಾಗಿ ಇವರ ಸರ್ಕಾರದ ನೆಲುವು ಮತ್ತು ಪಕ್ಷದ ನೆಲುವು ಏನು ಇರಲಿದೆ ಅನ್ನೋದನ್ನ ನಾವು ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ, ನಮ್ಮ ವಾಹಿನಿಗೆ ತಮಗೆ. ಸರ್ ನಮಸ್ಕಾರ. ಸ್ವರಾಜ್ ಪಂಚಾಯತ್ ರಾಜ್ಗೆ ಹೃದಯಪೂರ್ವಕ ನಮ್ಮನ್ನು ಹೇಳ್ತೇನೆ. ಸರ್ ಏನು ಮಹಾರಾಷ್ಟ್ರ ನೆರೆ ರಾಜ್ಯ ಮಹಾರಾಷ್ಟ್ರದಿಂದ ಒಂದು ಬಾಂಬ್ ಎಸಗಲಾಗಿದೆ, ಯಾವ ಅಂತಂದ್ರೆ ಸರ್ಕಾರವನ್ನು ಮಹಾರಾಷ್ಟ್ರ ಪದ್ಧತಿಯಲ್ಲಿ ಇಲ್ಲಿಯೂ ಬದಲಾವಣೆ ಆಗಲಿದೆ ಅನ್ನೋದನ್ನ ಒಂದು ಇಲ್ಲಿಯ ಮುಖ್ಯಮಂತ್ರಿಗಳು ಶ್ರೀ ಏಕನಾಥ್ ಸಿಂಧೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅಂಗವಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಯಾವ ರೀತಿ ಏನು ನೋಡಿ, ಇವತ್ತು ನಾಡಿನ ಜನತೆಗೆ ನಾನು ಮೊಟ್ಟ ಮೊದಲ ಬಾರಿಗೆ ಏನು ಹೇಳಕ್ ಬಯಸ್ತೇನೆ ಅಂದ್ರೆ, ಕರ್ನಾಟಕ ರಾಜ್ಯ ಅಂತ ಅಲ್ಲ, ಭಾರತ ದೇಶದ ಒಂದು ಸಂವಿಧಾನತವಾದಂಥ ಒಂದು ಶಕ್ತಿ ನಮ್ಮ ಒಂದು ಭಾರತ ದೇಶ. ಯಾರ ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟಿರ್ತಾರಲ್ಲ ಅವರಿಗೆ ಇಂಥ ಮಾತುಗಳಲ್ಲಿ ಏನಿರೋದಿಲ್ಲ ಅಂತಂದ್ರೆ ಭರವಸೆ ಇರುತ್ತೆ. ಈಗ ಅವ್ರು ಹೇಳ್ತಿರ್ತಾರೆ, ಪಾಪ ಅವರ ಇವತ್ತು ಸನ್ಮಾನ್ಯರಾದಂಥ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಆ ಹೇಳಿಕೆ ಎಲ್ಲೋ ಒಂದ್ಕಡೆ ತಿರುಗಣ ಕನಸು ಅಂತ ಅನಿಸ್ತದೆ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಜನತೆ 135 ಸೀಟ್ಗಳನ್ನು 36 ನಮಗೆ ನೀಡುವ ಮುಖಾಂತರ ನಮಗೆ ಗೆಲ್ಲಿಸ್ತದೆ. ಆ 135 ನಮ್ಮ ಒಂದು ಏನೇ ನಮಗೆ ಗೆಲುವಿಗೆ ಸಾಕ್ಷಿಯಾಗಿತ್ತು, ಅದು ಭಾರತ ದೇಶದಲ್ಲೇ ಒಂದು ವಿಸ್ಮಯ ಆಗಿತ್ತು. ಯಾಕೆ ವಿಸ್ಮಯ ಆಗಿತ್ತು ಅಂದ್ರೆ, ನಾವು ಕರ್ನಾಟಕದಲ್ಲಿರುವಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವಗಳನ್ನು ಆಧರಿಸಿ ಮತ್ತು ಬಸವಣ್ಣವರ ಒಂದು ಮಾರ್ಗಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಅಂದಿನ ಒಂದು MB ಪಾಟೀಲ್ ಸಾಹೇಬರು, ಸನ್ಮಾನ್ಯ ಸತೀಶ್ಚಂದ್ರ ಜಾರಕಿಹೊಳಿ ಅವರು ಮತ್ತು ಇನ್ನುಳಿದಂಥ ನಮ್ಮ ರಾಜ್ಯ ನಾಯಕರುಗಳು ಸೇರಿ ಕರ್ನಾಟಕಕ್ಕೆ ಏನು ಕೊಟ್ರು ಅಂದ್ರೆ, ಒಂದು ಗ್ಯಾರಂಟಿ ಭರವಸೆಗಳನ್ನು ಕೊಟ್ರು. ಆ ಗ್ಯಾರಂಟಿ ಭರವಸೆಗಳು ಇವತ್ತು ಮಹಾರಾಷ್ಟ್ರದಲ್ಲಿ ಕೂಡ ಕೊಡ್ಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದ್ ಕಡೆ ಅಲ್ಲಿ ಓದಲು ಬಂದಲ್ಲಿ ಕರ್ನಾಟಕದ ಅಭಿವೃದ್ಧಿಯನ್ನ ಅಲ್ಲೇ ಜನ ಪ್ರಶ್ನೆ ಹಾಕತ್ತಿರ್ತಾರ, ಅಲ್ಲೇ ಮಹಿಳೆಯರು ಪ್ರಶ್ನೆ ಮಾಡಕತ್ತಾರ. ಏಕನಾಥ್ ಶಿಂದೆ ಅವರು ಏನಂತೇಳಿ, ನಮಗೂ ಉಚಿತವಾಗಿ ಬಸ್ಗಳನ್ನು ಕೊಡ್ರಿ, ನಾವು ನೆರೆ ರಾಜ್ಯದ ಕರ್ನಾಟಕದಲ್ಲಿ ಹೋದ್ರೆ ಕರ್ನಾಟಕದಲ್ಲಿ ನಮ್ಗೆ ಎಷ್ಟು ಮಹಿಳೆಯರ ಪ್ರಾಧಾನ್ಯತೆ ಸಿಗ್ತಾ ಇದೆ, ಮಹಿಳೆಯರಿಗೆ 2000 ತರ ಸಿಗ್ತಾ ಇದೆ, ನಿಮ್ಮಲ್ಲಿ ನಮ್ಮಲ್ಲಿ ಏನು ಸಿಗತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಎಲ್ಲೂ ಒಂದ್ ಕಡೆ ಏನಾಗೈತೆ ಅಂತಂದ್ರೆ ಆತ್ಮಾವಲೋಕನೆ ಒಂದು ಚುಚ್ಚು ತರ ಆದ್ರಿಂದ ಅದರಿಂದ ಜಿಗುಪ್ಸೆಗೊಂಡ ಕರ್ನಾಟಕದ ಒಂದು ಅಧಿಕಾರ ಕುಸಿದು ಹೋಗ್ತಿದ್ದ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಕ್ಕೆ ಈ ಮಾತನ್ನ ಹೇಳುತ್ತೆ ಅಂತ ಎಲ್ಲೊಂದು ಹೇಳ್ಬೋದು. ಯಾವಾಗ ಕರ್ನಾಟಕ ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ನೇತೃತ್ವ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಅಂದಿನಿಂದಲೂ ಮುಂದಿನವರೆಗೆ ಈಗ ಮತ್ತಷ್ಟು ಬಲ ಬಂದಂತ ಇದೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆಪರೇಷನ್ ರೂಪಾಯಿ ನಡೀತಾ ಇದೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ BJP MLAಗಳಿಗೆ ಶಾಸಕರುಗಳಿಗೆ ಆಪರೇಷನ್ ಇರ್ತಾ ಇದೆ ಅಂತಂದು ಯಾರು ಇದನ್ನು ಅಲ್ಲುಗಳಿತಾ ಇಲ್ಲ. ನೀವು ಇದು ಯಾವುದೇ ಒಂದು ರಾಜಕೀಯ ಚರ್ಚೆ ಆಗಿರ್ಬೋದು, ನಿಮ್ಮ ಡಿಫೆನ್ಸ್ ಆಗಿರ್ಬೋದು, ರಾಜಕೀಯ ಡಿಫೆನ್ಸ್ ಆಗಿರ್ಬೋದು ಈ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ, ಆದರೆ ವಸ್ತುಸ್ಥಿತಿ ಎಲ್ಲಾದರೂ ಏನಾದರೂ ನಡೀತಾ ಇದೆ. ಜನಗಳಿಗೆ ಇದೊಂದು ಸಂಶಯಾತ್ಮಕವಾಗಿ
ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಮತ್ತು ಶಾಸಕರನ್ನ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬಹಳಷ್ಟು ದಿವಸ ಆಪರೇಷನ್ ಅಂತೇಳಿ ಮಾಡ್ತಾ ಇವತ್ತು ಪ್ರಜಾಪ್ರಭುತ್ವಕ್ಕೆ ಒಂದೇನು ಮಾಡಿದ್ರು, ಅವಮಾನಗಳನ್ನು ಮಾಡ್ತಾ ತಮಗ ಏನೋ ಒಂದು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ಅಡ್ಡಹಾದಿ ಹೋಗಿದ್ದು ಭಾಳ ಸಾಕ್ಷಿಗಳಾದವು. ಇಲ್ಲ ಅಂತಿಲ್ಲ, ಅಧಿಕಾರ ಅಂದ್ರೆ ಅಡ್ಡಹಾದಿಗಳು ಹೋಗ್ತಾರೆ. ಆದರೆ ಜನ ಬಹುಮತದ ಸರ್ಕಾರವನ್ನು ಕೊಟ್ಟಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಯಾರೋ ಹೇಳ್ತಾರಂತೇಳಿ ನಮ್ಮ ಎಲ್ಲ ಶಾಸಕರುಗಳು ಅಷ್ಟೇನ ಇದನ್ನು ತಿಳ್ಕೊಳ್ಳೋದು ಬೇಡ. ಯಾರೂ ಕೂಡ ಅತೃಪ್ತಿಯಿಂದ ಈ ಕರ್ನಾಟಕ ಸರ್ಕಾರದ ವ್ಯವಸ್ಥೆಯಲ್ಲಿ ನಾಡಿನಲ್ಲಿ ಒಂದು ಬುದ್ಧಿವಂತರ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ ಅಂತದ್ದು ಈಗಾಗಲೇ ಅದು ಡಿಕ್ಲರೇಷನ್ ಆಗೋದು. ಅದರ ಬಗ್ಗೆ ಭಾಳ ಹೇಳೋದು ಬೇಡ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿರುವಂತಹ ಶಾಸಕರು ಮತ್ತು ಸಚಿವರು ಪ್ರತಿಯೊಬ್ಬರು ಕೂಡ ಜನಸಾಮಾನ್ಯರ ಮಧ್ಯದಲ್ಲಿ ಇದು ಕೆಲಸ ಮಾಡಕತ್ತಾರೆ. ಇಲ್ಲಿ ಯಾವುದೇ ಸುಳ್ಳು ಭರವಸೆಗಳನ್ನು ಕೊಡತ್ತಿಲ್ಲ, ಸುಳ್ಳು ಆಶ್ವಾಸನೆಗಳನ್ನು ಕೊಡತ್ತಿಲ್ಲ. ಇವ್ರು ಹೇಳ್ತಾರೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ, ಸುಳ್ಳು ಭರವಸೆಗಳನ್ನು ಕೊಡತ್ತಾರೆ ಅಂತಂತೇಳಿ. ಹಾಗಾದ್ರೆ ಸುಳ್ಳು ಭರವಸೆಗಳೇನಾದ್ರೆ ನಾವು ಇವತ್ತು 2,000 ರೂಪಾಯಿ ಕೊಟ್ಟಿದ್ದು ಸುಳ್ಳು ಭರವಸೆ ಏನದು? ಇವತ್ತಾಗಾರ ನಾವು ಸ್ತ್ರೀ ಶಕ್ತಿ ಯೋಜನೆಯನ್ನು ಮಹಿಳೆಯಲ್ಲಿ ಇವತ್ತು ಬಸ್ನ ಉಚಿತ ಅದು ಸುಳ್ಳು ಭರವಸೆನ? ಇವತ್ತು ಯುವ ನಿಧಿ ಅಂತ ಕೊಡತ್ತ ಅದು ಸುಳ್ಳು ಭರವಸೆನ? ಎಲ್ಲ ಕೂಡ ಭರವಸೆಗಳಿಗೆ ಗ್ಯಾರಂಟಿ ಭರವಸೆ ಅನ್ನುವ ಒಂದು ಶಕ್ತಿಯನ್ನ ಮುಟ್ಸೋದು ಕೆಲಸ ಮಾಡುತ್ತೆ. ಮತ್ತು ಅದೇ ರೀತಿ ಈ ಚುನಾವಣೆ ಏನು ನಡೀತು, ಈ ಚುನಾವಣೆಯನ್ನು ಬಹಳಷ್ಟು ಜನರಿಗೆ ಗುರುತಿಸಿದೆ, ಪಕ್ಷದಲ್ಲಿ ಗುರುತಿಸಿ ಮತ್ತು ಮುಂಬರುವ ದಿವಸಗಳಲ್ಲಿ ಈ ನಮ್ಮ ಪಕ್ಷದಲ್ಲಿ ಯುವಕರನ್ನ ಪ್ರತಿಯೊಬ್ಬೊಬ್ಬರನ್ನು ಒಂದು 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 ಪ್ಲಾಟ್ಫಾರ್ಮ್ಗೆ ಕರೆ ತಂದಿದ್ದಾರೆ. ಇವತ್ತು ಇದೊಂದು ಈಗಾಗಲೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮುಖಾಂತರ ಮುಂದಡ್ದೈತಿ. ಇದನ್ನು ಕರ್ನಾಟಕದ ಒಂದು ಏಳಿಗೆಯನ್ನು ನೋಡೋಕ್ಕಾಗಲಾರ್ದ ಕೆಲವು ಕುತಂತ್ರಿಗಳ ಒಂದು ರಣತಂತ್ರ ಮಾಡೋದು ಸ್ವಾಭಾವಿಕ. ರಣತಂತ್ರ ಮಾಡ್ತಾರಂತೇಳಿ ನಾವೇನು ಅವರ ರಣತಂತ್ರ ಸಿಕ್ಕೋತೀವಿ ಅಂತ ಅನ್ನೋದು ಮಾತ್ರ ಇದು ತಪ್ಪದೆ ಅಡ್ಡ. ಬೆಳಗಾವಿ ಕರ್ನಾಟಕದ ಒಂದು ಮಹತ್ವವಾದಂಥ ರಾಜಕೀಯ ಒಂದು ಕ್ಷೇತ್ರ, ರಾಜಕೀಯ ಒಂದು ನೆಲೆ ಆಗಿದೆ, ರಾಜಕೀಯ ಪ್ರಾಬಲ್ಯ ಹೊಂದಿರುವಂಥ ನೆಲೆ ಆಗಿದೆ. ಇಲ್ಲಿಂದ ಈ ಮಾತು ಕೇಳ್ತಾರೆ, ಸರ್ಕಾರ ರಚನೆ ಆಗಬೇಕಾದ್ರೆ ಬೆಳಗಾವಿ ಮಹತ್ವದ ಪಾತ್ರ ವಹಿಸ್ತಾ ಇದೆ, ಸರ್ಕಾರ ಬೀಳ್ಬೇಕಾದ್ರೆ ಒಂದು ಬೆಳಗಾವಿ ಒಂದು ಮಹತ್ವದ ಪಾತ್ರ ವಹಿಸ್ತಾ ಇದೆ. ಇಲ್ಲಿ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ನಾಯಕರುಗಳಾಗಿರ್ಬೋದು, ಹೇಳಿಕೆಗಳನ್ನು ನೋಡಿದರೆ ಸರ್ಕಾರದ ಅವಧಿಯ ಮತ್ತು ಆಯುಷ್ಯದ ಕುರಿತಾಗಿ ಹೇಳಿಕೆಗಳನ್ನು ನೋಡಿದರೆ, ಮೊನ್ನೆ ಗೋಕಾಕ್ ಶಾಸಕರು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಹೇಳಿದರು, ಚುನಾವಣೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಸರ್ಕಾರ ಅಸ್ತಿತ್ವದಲ್ಲಿ ಇರೋಂಗಿಲ್ಲ. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದ್ರ ಈ ಸರ್ಕಾರದ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಡಿಸೆಂಬರ್ವರೆಗೆ ಏನು ಒಂದು ಆಯುಷ್ಯ ಇದೆ. ಇವೆಲ್ಲ ಹೇಳಿಕೆಗಳು ಪ್ರಭಾವಿ ನಾಯಕರುಗಳ ಹೇಳಿಕೆಗಳು ನೀವು ಅಲ್ಲಿ ಹೇಳ್ತಾ ಇದ್ದೀರಿ, ನೀವು ಆವೇಶಗಳಿಗೆ ಅಂತ ಹೇಳ್ತೀರಿ. ಇದೇ ರೀತಿ 2009 ಮೈತ್ರಿ ಸರ್ಕಾರ ಪತ್ರ ಬಾಯ್ತು, ಇಲ್ಲ ಇಲ್ಲ ಅನ್ಕೋತ ನಾನು ಅಲ್ಲೇ ನೀನು ಅಲ್ಲೇ ನಾನು ಅಲ್ಲೇ ನೀನು ಅಲ್ಲೇ ಅನ್ನಂತ ಅನ್ನಂತ ಬೊಂಬೈ ಬಾಯ್ಸ್ ಈ ಸರ್ಕಾರವನ್ನು ಅದು ಬೆಳಗಾವಿಯಿಂದ ಪ್ರಾರಂಭ ಆಗಿ ಬೆಳಗಾವಿಯಲ್ಲಿ ಮುಕ್ತಾಯವಾಯಿತು. ಇದಕ್ಕೋಸ್ಕರ ಜನರಿಗೆ ಈ ರಾಜಕೀಯ ಭವಿಷ್ಯ ಆಗಿರ್ಬೋದು, ಈ ಸರ್ಕಾರದ ಭವಿಷ್ಯ ಆಗಿರ್ಬೋದು ಒಂದು ವಿಶೇಷ ಗಮನವನ್ನು ಹರಿಸಿರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲಿ ವಿಶೇಷವಾಗಿ ರಾಜ್ಯದ ಜನತೆ ಇಷ್ಟು ಕಲಿ ಮತ್ತು ರಾಜಕೀಯ ಶಿರುಮೂರುಗಳಲ್ಲಿ ಏನಾದರೂ ಆಗ್ಬೋದು ಅನ್ನುವಂಥ ಒಂದು ವಿಷಯ ಚರ್ಚೆ. ಪ್ರತಿಯೊಬ್ಬೊಬ್ಬರಿಗೆ ಅಧಿಕಾರವನ್ನು ಪಡ್ಕೊಳ್ಬೇಕು ಅನ್ನೋದು ಹುಮ್ಮಸ್ಸಿರ್ತದೆ. ಇವತ್ತೊಂದು ಮಾತು ಹೇಳ್ತೇನೆ, ಮನೆಯಲ್ಲಿ ಯಾರೋ ಅಡುಗೆಗಳನ್ನು ಬೈಕ್ ಮಾಡ್ಕೊಳ್ಳೋಕೆ ಜೊಮ್ಯಾಟೋ ಆರ್ಡರ್ ಮಾಡ್ತಾರೆ. ಹಂಗೆ ಸರ್ಕಾರ ಬಂದಾಗೂ ಸರ್ ಹೆಂಗೆ ಆಗ್ತೈತಿ, ಅವ್ರಿಗೂ ಕೂಡ ತಕ್ಷಣದ ಅಧಿಕಾರ ಬೇಕಾಗ್ತೈತೆ. 5 ವರ್ಷ ತಡೋ ಅಂತ ಇದನ್ನಿರುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ತೆಗೆದು ನಾವು ಪ್ರಜೆಗಳಿಗೆ ಮತಗಳನ್ನು ಕೊಡ್ತಾರೆ ಏನಂತೇಳಿ 5 ವರ್ಷ ಸುಭದ್ರ ಆಡಳಿತ ಬರಲಿ ಅಂತೇಳಿ ಅಲ್ಲಿ ಮೇಲೆ ಹೋದ ಮೇಲೆ ಅದು ಆಡಳಿತವನ್ನು ರಣತಂತ್ರಕ್ಕೆ ಅಥವಾ ಕುತಂತ್ರಕ್ಕೆ ಬಳಕೆ ಆಗ್ಬಾರ್ದಂತೇಳಿ ಪ್ರಜೆಗಳ ಕೊಟ್ಟಂಥ ಪ್ರಜೆಗೆ ಗೌರವಿಸ್ಬೇಕು. ಅಂಥ ಒಂದು ಪರಿಸ್ಥಿತಿದಾಗ ಇವತ್ತು ತಾವೇನು ಹೇಳ್ತಿರಲ್ಲ ಈ ಪ್ರಶ್ನೆ ನಾನು ಕೇಳಿದ್ರಿ, ಈ ಪ್ರಶ್ನೆ ಯಾವುದೋ ಕಾರಣಕ್ಕೂ ಈ ಪ್ರಶ್ನೆ ಏನೈತಿ ತಿರುಕಲ ಕನಸಿನ ಪ್ರಶ್ನೆ ಐತಿದು. ಯಾಕಂದ್ರೆ ಅಂದಿನ ಸರ್ಕಾರದ ವಾತಾವರಣ ಬೇರೆ ಇತ್ತು, ಅಂದಿನ ಸರ್ಕಾರದ ಒಂದು ವಾತಾವರಣ ಯಾರಿತ್ತು ಅಂದ್ರೆ ಅದಕ್ಕೊಂದು ನಾಯಕತ್ವ ಇರಲಿಲ್ಲ. ಈ ಸರ್ಕಾರದ ನಾಯಕತ್ವ ಸಾಮಾನ್ಯರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ತಜ್ಞರು ಮತ್ತು ಕಾನೂನಿನ ಕೂಡ ಕಾನೂನಿನ ತಜ್ಞರು, ಈ ರಾಜ್ಯ ಕಂಡಂತಹ ಅಪರೂಪದ ಅಹಿಂದವಂತ ಅಂತ ಸಮುದಾಯಗಳನ್ನ ಪ್ರೀತಿಸಿ ಎತ್ಕೊಳ್ಳುವಂತ ನಡೆಸಿಕೊಳ್ಳುವಂತ ಚಾಣಾಕ್ಷ ರಾಜಕಾರಣ ಮಾಡಬಹುದು. ಇದನ್ನ ಇವತ್ತು ಭಾರತದಲ್ಲಿ ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಡಳಿತ ಅಂದ್ರೆ ಒಂದು ಬಹಳ ವಿಶೇಷವಾದಂತಹ ಆಡಳಿತ.
ಇದನ್ನು ನೀವು ಯಾಕೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ? ಎಲ್ಲ ಮಾಧ್ಯಮದವ್ರ ಮುಂದೆ ಎಲ್ಲರೂ ಹೇಳ್ತಾರೆ, ಭಾಳಷ್ಟು ಪ್ರಶ್ನೆಗಳನ್ನು ಹೇಳ್ತಾರೆ. ಏನಂತೇಳಿ ಸರ್ಕಾರ ಬೆಳೀತೈತೆ ಅಂದ್ರೆ ಬೆಳೀತೈತೆ ಅಂತ ಬಿಡ್ತೀರಿ. ಹೆಂಗೆ ಬೆಳೀತೈತೆ ಸರ್ಕಾರ? ಯಾರು ಹೇಳ್ತಾರೆ? ಯಾರೋ ಒಬ್ಬ ರಾಜ್ಯದ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳ ಅಧಿಕಾರವನ್ನು ನಾವು ಕಸ್ಕೋತೇವೆ ಅಂತ ಹೆಂಗೆ ಹೇಳ್ತೀರಿ ನೀವು? ನೋಡ್ರಿ, ಈ ರಾಜ್ಯದ ಪ್ರಜಾಪ್ರಭುತ್ವದ ಮೇಲೆ ನಮಗೆ ಎಷ್ಟು ಒಂದು ಪ್ರಜಾಪ್ರಭುತ್ವ ಗೌರವದಿಂದ ಯಾವತ್ತು ಹೇಳಿದ್ರು ಏ 120-130 ಸೀಟ್ ಬರ್ತದೆ ಅಂತೇಳಿ. ಇವತ್ತು ಅವ್ರು 60 ಬಂದ್ರು. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್ಕಾರ ಬೀಳ್ತೈತೆ ಅಂತೇಳಿ. ಅಲ್ಲ, ಈ ರಾಜ್ಯದ ಕುಮಾರಸ್ವಾಮಿ ಅವ್ರನ್ನ ನಾನು ಒಂದು ಮಾತಾಡ್ತೇನೆ, ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿ ಅವ್ರನ್ನ ಒಂದು ಮಾತು ಕೇಳ್ತೇನೆ. ನೀವು ನಿಜವಾಗಿ ಈ ಪಕ್ಷದ ಸಾರ್ವಜನಿಕರ ಪ್ರೀತಿ ಗೌರವ ನೋಡ್ತಿದ್ರಂದ್ರೆ ನೀವು ರಾಜ್ಯಾದ್ಯಂತ ಪ್ರವಾಸ ಮಾಡ್ರಿ, ಜನರ ಕಷ್ಟಗಳ ಭಾಗವಹಿಸ್ರಿ. ತಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಎಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ರೈತರಲ್ಲಿ ಎಲ್ಲೆಲ್ಲ ವಂಚಿತರಾಗತ್ತಾರ ಅನ್ನೋದು ಎತ್ತಿ ತೋರಿಸಲು ನೀವು ಬಂದ ಅಲ್ಲೆಲ್ಲ ಅಂದಿನ ದಿನ ತಾವು ಗ್ರಾಮೋತ್ಸವಗಳನ್ನು ಮಾಡ್ತಿದ್ರಿ. ಇವತ್ತು ಎಲ್ಲೋ ಹೋಗಿದ್ದಾವಲ್ಲ ಗ್ರಾಮೋತ್ಸವ, ಎಲ್ಲ ಹೋಗಿ ಆಗುತ್ತೆ ನಿಮ್ಮ ವಿಚಾರಗಳು? ಬರೀ ಕೇವಲ ಎಲ್ಲೋ ಕೂತ್ಕೊಂಡ್ಬಿಟ್ಟು ಒಂದು ಒಂದು ಹೇಳಿಕೆಗಳನ್ನು ತಗೊಂಡ್ಬಿಟ್ಟು ಅಲ್ಲಿಂದ ಎಸೆಯೋ ಬಾಲಿನ ಚಂದ್ರಗಳ ಮುಖಾಂತರ ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ನಿಜವಾಗಿಯೂ ಅಭಿವೃದ್ಧಿ ತಂತ್ರಗಳನ್ನು ಮಾಡಬೇಕಾದ ನಿಜವಾಗಿಯೂ ವಿರೋಧ ಪಕ್ಷದಲ್ಲಿ ಕೂತಿದ್ದೀರಿ ಅಂದ್ರೆ ವಿರೋಧ ಪಕ್ಷದಲ್ಲಿ ತಾವು ಕೂತ್ಕೊಂಡು ತಮ್ಮ ಪ್ರಶ್ನೆಗಳು ಏನಿರ್ಬೇಕಂದ್ರೆ ಇವತ್ತು ಸಾಮಾನ್ಯ ಜನರ ಪರವಾಗಿ ತಮ್ಮ ಚಿಂತನೆ ಐತಿ ಅಂತ ಹೇಳಿ ನೋಡೋಣ. ಈಗೆಲ್ಲ ಕೇಳಿದ್ರೆ ಈ ಪಕ್ಷದ ನಾಯಕರುಗಳು ಗೆಲುವುಗಳನ್ನು ತಾವು ಚರ್ಚೆ ಮಾಡ್ತಾರೆ, ಬೆಟ್ಟವಾಗಿ ತಮ್ಮ ರಾಜಕೀಯ ನೆಲವನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಸಮುದಾಯದ ಮುಖಾಂತರ ಶ್ರೀನಿವಾಸ ಪ್ರಸಾದ್ ಅವರು, ಶ್ರೀನಿವಾಸ ಪ್ರಸಾದ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ. ಒಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಒಂದು ಸ್ನೇಹ ಸ್ನೇಹಕ್ಕೆ ಒಂದು ನೋಡ್ಕೊಳ್ತಾರೆ. ಏನೊಂದು ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಬಿಳಿ ಚೀಟಿಯನ್ನು ಬರ್ಕೊಡ್ತಾರೆ, ಏನದು ನಂಬರ್? ನೋಡಿ, ತಮಗಿದೆಲ್ಲ ಗೊತ್ತಿರೋ ವಿಷಯ, ರಾಜಕೀಯ ಅಂತ ಬಂದಾಗ, ಸಮಾಜ ಸೇವೆ ಅಂತ ಬಂದಾಗ, ಅಥವಾ ಜನರಿಗೆ ಕೊಡಬೇಕಾದ ನಿರ್ಧಾರ ಅಂತ ಬಂದಾಗ ಏನಿರ್ತದೆ ಅಂತಂದ್ರೆ ಅವರು ಅಲ್ಲಿ ತಮ್ಮದೇ ಆದಂಥ ವಿಚಾರಗಳಿಗೆ ಬದ್ಧರಾಗಿರ್ತಾರೆ. ಮತ್ತು ಕೆಲವೊಂದು ಆತ್ಮೀಯತೆ ಬಂದಾಗ, ಕೆಲವೊಂದು ಸಂತಾಪ ಸಭೆಗಳು ಬಂದಾಗ, ಕೆಲವೊಂದವರು ಕೆಲವೊಂದು ಅಲ್ಲಿ ಪಕ್ಷಗಳು ಬರುವುದಿಲ್ಲ. ಇವತ್ತು ಎಲ್ಲರೂ ಏನ್ ಮಾಡ್ತಾರೆ, ಯಾರೋ ಒಬ್ಬರು ಅಲ್ಲಿ ಜೊತೆ ಅವ್ರ ಜೊತೆ ಮಾತಾಡಿದ್ರು ಅಥವಾ ಯಾರೋ ಅವ್ರ ಜೊತೆ ಸೇರಿದ್ರು. ಇಲ್ಲ, ಇಲ್ಲಿ ರಾಜ್ಯದಲ್ಲಿ ಚರ್ಚೆಗೆ ಪಾಸ್ ಇದು ಸರ್ಕಾರ ಇದು ತಾತ್ಕಾಲಿಕ ಅಥವಾ ಏನು ತಾತ್ಕಾಲಿಕವಾಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಏಕನಾಥ್ ಶಿಂದೆ ಅವ್ರ ಹೇಳಿಕೆ ಆಗಿರ್ಬೋದು, ಯಡಿಯೂರಪ್ಪ ಅವ್ರ ಹೇಳಿಕೆ ಆಗಿರ್ಬೋದು, ವಿಜೇಂದ್ರ ಅವ್ರ ಹೇಳಿಕೆ ಆಗಿರ್ಬೋದು, ಇವೆಲ್ಲವೂ ಒಂದು ಕ್ರೋಢೀಕರಿಸಿ ನೋಡಿದಾಗ ಏನೋ ಒಂದು ಸತ್ತಾ ಪರಿವರ್ತನೆಗೆ ಒಂದು ನೀವು ಹೇಳಿದ್ದು ನಾನು ಒಪ್ಕೊಳ್ತೇನೆ ಅಂತ ಅಲ್ಲ. ಇವತ್ತು ತಮ್ಮ ಹತ್ರ ನಾನು ಕೇಳ್ತಾರದಿಷ್ಟೇ, ಅಲ್ಲಿ ಸಂತಾಪ ಇದಕ್ಕೆ ಹೋದಾಗ ಅಲ್ಲಿ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅವರು ಅಲ್ಲೇ ಅವರಿಗೆ ಅರ್ಪಿಸಕ್ಕೆ ಹೋದಾಗ ಅಲ್ಲಿ ನಾಯಕರುಗಳು ತಮ್ಮ ಅಲ್ಲಿ ಪಕ್ಷ ಬರಲ್ಲ. ಈ ರಾಜ್ಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ ತಮ್ಮ ಸಮಾಜ ಸೇವೆಯನ್ನು ಯಾರಿಗೆ ಮುಡುಪಾಗಿಟ್ಟರು ಅಂತ ನಾಯಕರ ಮನೆಗೆ ಹೋದಾಗ ಅಲ್ಲಿ ಅವರೊಂದು ತಮ್ಮದೇ ಅಂತ ಒಂದು ಸಂತಾಪ ಸಭೆಯಲ್ಲಿ ಭೇಟಿಯಾಗಿರ್ತಾರೆ, ಮಾತಾಡಿರ್ತಾರೆ. ಅದು ಕೇವಲ ಒಂದು ರಾಜಕೀಯ ಅಲ್ಲಿ ಮಾಡಕ್ಕೆ ಹೋಗಿರೋಕ್ಕಿಲ್ಲ. ಎಲ್ಲ ಮಾಧ್ಯಮದರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ದಯಮಾಡಿ ನೀವು ಅಂಥ ಸಣ್ಣ ಸಣ್ಣ ವಿಷಯಗಳನ್ನು ಯಾವುದೇ ರೂಪ ತಂದ ನಮ್ಮ ರಾಜ್ಯದ ಜನರ ದಿಕ್ಕು ತಪ್ಪಿಸುವಂಥ ಕೆಲಸಗಳಾಗಬಾರ್ದು ಅನ್ನೋದು ನನ್ನ ಮನವಿ ಮಾಡ್ಕೊಳ್ತೀನಿ. ಈಗ ನಾವು ಕೊನೆ ಈ ಚರ್ಚೆಗೆ ಕೊನೆಯ ಘಟಕದಲ್ಲಿ ನಾವು ಇಲ್ಲಿ ಮಾತಾಡ್ತೇವೆ. ಬೆಳಗಾವಿ, ಬೆಳಗಾವಿ ರಾಜಕಾರಣ ಮತ್ತೊಮ್ಮೆ ಕರ್ನಾಟಕದಲ್ಲಿ ತನ್ನ ಪ್ರಭಾವ ಬೀರ್ತಾರೆ, ರಾಜ್ಯದಲ್ಲಿ ನಾಯಕರುಗಳ ಪ್ರಭಾವ ಬೀರ್ತಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಬೇಕನ್ನೋದನ್ನು ಈ ಬೆಳಗಾವಿ ಜನತೆ ಆಗಿರ್ಬೋದು ಮತ್ತು ರಾಜ್ಯದ ಸಮುದಾಯ ಜನತೆ ಕೂಡ ಅವರನ್ನ ಒತ್ತಾಯವಾಗಿ ಕೇಳ್ಕೊಳ್ತಾ ಇದೆ. ಈ ಇದರ ಅಂಗವಾಗಿ ಇವೆಲ್ಲ ವಿಷಯಗಳನ್ನು ನೋಡಿದರೆ ಹಿಂದುಳಿದ ನಾಯಕರುಗಳಿಗೆ ಸ್ಥಾನಮಾನ ಪಕ್ಷದಲ್ಲಿ ಸಿಗುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಥವಾ? ನೋಡಿ, ಇವತ್ತು ಬಹಳ ತಮ್ಮ ಒಂದು ಈ ಪ್ರಶ್ನೆ, ನಿಜವಾಗಿ ನಾನು ಈ ಪ್ರಶ್ನೆಗೆ ನಾನು ಬಹಳ ಖುಷಿ ಅನಿಸುತ್ತೆ. ಮಾಧ್ಯಮದವ್ರು ತಗೆಲ್ಲ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳತ್ತಿರೋದು ನಿಜವಾಗಿ ಬಹಳ ಖುಷಿ ಕೊಡುವಂಥ ಪ್ರಶ್ನೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ, ರಾಜಕೀಯ ಒಂದು ಧ್ರುವೀಕರಣಕ್ಕೆ ಬೆಳಗಾವಿ ಜಿಲ್ಲೆ, ರಾಜಕೀಯ ಶಕ್ತಿ ತುಂಬುವುದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ಒಂದು ಶಕ್ತಿ ಬೆಳಗಾವಿ ಜಿಲ್ಲೆ. ನೀವು ಬೆಳಗಾವಿ ಜಿಲ್ಲೆಯನ್ನು ಇಟ್ಕೊಂಡು ಮಾತಾಡಿದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಿಜವಾಗಿ ಕರ್ನಾಟಕದ ಅಪರೂಪ ನಾಯಕ.
ಕನಸುಗಾರರು. ನಿಜವಾಗಿ ಯುವಶಕ್ತಿ ರೈತರ ಬಗ್ಗೆ ಆಗಿರ್ಬೋದು, ಮತ್ತು ಆಮೇಲೆ ಕೈಗಾರಿಕಾ ಉದ್ಯಮಗಳಲ್ಲಾಗಿರ್ಬೋದು, ಆಮೇಲೆ ತಮ್ಮದೇ ಆದಂತಹ ಒಂದು ದೀನ ದಲಿತರು ಬಡವರು ಪ್ರತಿಯೊಬ್ಬ ಶ್ರಮಿಕ ವರ್ಗದ ಜೊತೆ ಒಂದು ಬೆರೆಯುವಂತಹ ಒಂದು ಸರಳ ಸಜ್ಜನಿಕ ನಾಯಕ. ಇವತ್ತು ನಾವು ನೋಡ್ತಿರ್ಬೋದು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಅಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗುವಷ್ಟು ಅವ್ರಿಗೆ ಏನದ ಅಂದ್ರೆ ಸಂಪೂರ್ಣ ಅವರಲ್ಲಿ ಆ ಒಂದು ಏನದಾವ ಅಂದ್ರೆ ಅಷ್ಟು ಲಕ್ಷಣಗಳೆಲ್ಲ ಬರ್ತದೆ. ಸನ್ಮಾನ್ಯರಲ್ಲಿ ಯಾಕೆ ಆ ಲಕ್ಷಣಗಳದಾವ ಅಂತಂದ್ರೆ ಇದು ನಾನು ಹೇಳತ್ತಿಲ್ಲ, ಅಖಂಡ ಕರ್ನಾಟಕದ ಜನ ಅವರನ್ನ ಗೌರವಿಸ್ತದ ಪ್ರೀತಿಸ್ತದ ಆಮೇಲೆ ಹೇಳಕತ್ತಾರ ಏನಂತೇಳಿ ಅವರು ಮುಖ್ಯಮಂತ್ರಿಗಳಾಗಲೇಬೇಕಂತ. ಯಾಕೆ ಮಾತಾಡ್ತಾರಂತಂದ್ರೆ ಅವರ ಅಭಿವೃದ್ಧಿ ಹೆಂಗದಾವ ಅಂತಂದ್ರೆ ಮುಂಬರುವ ದಿವಸಗಳಲ್ಲಿ ನಿಜವಾಗಿ ನೋಡ್ರಿ, ನೀವು ಒಂದು ಮಾತಾಡ್ತೇನೆ, ಬಹಳ ಜನ ಮೊನ್ನೆ ಬೆಳಗಾವಿ ಲೋಕಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆ ನಡೆದಾಗ ಅವತ್ತು ಕೆಲವು ವಿಷಯಗಳು ಬಂದಾಗ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಕೆಲವು ಜನರಿಗೆ ನೀರಿನ ವ್ಯವಸ್ಥೆ ಬೇಕಾಗಿತ್ತು. ಅವತ್ತು ಕೃಷ್ಣಾ ನದಿಯಿಂದ ನೀರು ಬಿಡೋದು ಮತ್ತು ಆಮೇಲೆ ಅಲ್ಲಿಂದ ಇದರಿಂದ ಡ್ಯಾಮ್ ಕೃಷ್ಣಾ ನದಿಗೆ ಏನು ಬರಬೇಕಾದ ನಾರಾಯಣಪುರಂ ಡ್ಯಾಮಿಂದ ಬರಬೇಕಾದ ನೀರು ಅಲ್ಲಿ ಸಿಗದೇ ಇರೋದು ವಂಚಿತರೆ ಜನ ಪರದಾಡಾಗ್ತಿದ್ರು. ಅವಾಗ ಸನ್ಮಾನ್ಯ ಒಂದು ಮಾರ್ಗ ಹುಡುಕಾಡಿ ಹಳ್ಳದ ಮುಖಾಂತರ ಮತ್ತು ಎಡದಂಡೆ ಮುಖಾಂತರ ಹಿರಣ್ಯಕೇಶಿ ನೀರಿಂದ ಬರುವಂತಹ ಮಳೆ ನೀರನ್ನು ಕ್ರೋಢೀಕರಣ ಮಾಡಿಟ್ಟಿದ್ದನ್ನ, ಎಡಕಾ ಡ್ಯಾಮ್ ನೀರನ್ನು ಇಟ್ಟಿದ್ದನ್ನ ಅಲ್ಲಿರುವಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ಜನರಿಗೆ ಕೃಷ್ಣಾ ನದಿಗೆ ನೀರನ್ನು ಓದ್ತ ಮುಟ್ಟಿಸಿದಂತ ಏಕೈಕ ನಾಯಕ. ಇವತ್ತ ಭಗೀರಥ ಜಯಂತಿ ಇತ್ತು, ತಮ್ಮೊಂದು ಮಾತಾಡ್ತೇನೆ, ಅಂದ ಭಗೀರಥರ ಹೆಂಗ್ ತಪಸ್ಸು ಮಾಡಿಬಿಟ್ಟ ಇವತ್ತು ಭೂಮಿಗೆ ದರೆಯನ್ನು ಇಳಿಸಿದ್ರಲ್ಲ, ಅದೇ ರೀತಿ ಮಂಡ್ಯ ಕಳೆದ ಬಾರಿ ಈ ಚುನಾವಣೆಗೆ ಪೂರ್ವದಲ್ಲಿ ಜನ ಒದ್ದಾಡತ್ತಿದ್ದಲ್ಲ, ಜನ ನೀರಿನ ಮನಸ್ಸು ಒದ್ದಾಡತ್ತಿದ್ರು. ಅಂತಹ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ನಿಜವಾದಂತ ತಮ್ಮದೇ ಆದಂತ ಸ್ವಂತ ಖರ್ಚಿನಿಂದ ಬ್ಯಾರೇಜ್ಗಳನ್ನ ಹಾಕಿಸಿದ್ರು ಮತ್ತು ತಮ್ಮದೇ ಆದ ವಿಚಾರಗಳನ್ನು ಮುಂದಿಟ್ಕೊಂಡ್ಬಿಟ್ಟ ಸನ್ಮಾನ್ಯರು ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ತಮ್ಮ ಸೇವೆಯನ್ನು ಒದಗಿಸಿಕೊಟ್ರು. ಕೇವಲ ಅಂದ್ರೆ ಏನ್ ಇರ್ತೈತೆ ದಾರ್ಶನಿಕವಾಗಿ, ನಾವು ಯಾವುದೇ ಕಾರಣಕ್ಕಾಗಲಿ ಈ ರಾಜ್ಯದ ಈ ಜನ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಬಗ್ಗೆ ಯಾರು ಚಿಂತೆಗಳನ್ನು ಮಾಡ್ತಾರೆ, ಈ ರಾಜ್ಯದ ರಾಜನಾಗಿ ಈ ರಾಜ್ಯದ ಒಂದು ಮುಖ್ಯಮಂತ್ರಿಗಳ ಕಾರ್ಯರಾಗಿರ್ತಾರೆ ಅನ್ನೋ ಮಾತನ್ನ ನಾನು ಹೇಳಕ್ ಬಯಸ್ತೀನಿ. ಕೊನೆಯದಾಗಿ ನಮ್ಮ ಜೊತೆ ಸುದೀರ್ಘವಾಗಿ ರಾಜ್ಯದ ರಾಜಕೀಯ ಸ್ಥಿತಿ, ಈಗಿನ ಸದ್ಯದ ರಾಜಕೀಯ ಸ್ಥಿತಿಗಳನ್ನ ನಮ್ಮ ಜೊತೆ ನಮ್ಮ ವಾಹಿನಿ ಜೊತೆ ಚರ್ಚೆ ಮಾಡಿದ್ರಿ. ನಾವು ನಮ್ಮ ವಾಹಿನಿ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಎಸ್ ಸಿ ವಿಭಾಗದ ಅಧ್ಯಕ್ಷರಾದಂಥ ಅನಂತಕುಮಾರ್ ಕಾಪಡ್ ಅವರು ನಮ್ಮ ಜೊತೆ ಈಗಿನ ರಾಜಕೀಯ ಸ್ಥಿತಿ ಮಾನಗಳ ಕುರಿತಾಗಿ ಸುದೀರ್ಘ ಚರ್ಚೆ ನಡೆಸಿದರು. ಮುಂದುವರೆದ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ರಾಜಕೀಯ ಚಟುವಟಿಕೆಗಳು ಮುಂದುವರಿಯಲಿದ್ದಾವೆ ಮತ್ತು ರಾಜಕೀಯ ವಿದ್ಯಮಾನಗಳ ಕುರಿತು ನಾವು ನಿರಂತರವಾಗಿ ಚರ್ಚಿಸೋಣ. ರಾಜ್ಯ ಸರ್ಕಾರದ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ನಾನು ತರಲಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯೇ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ತಮ್ಮ ನಮಸ್ಕಾರವನ್ನು.